ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಕೋಚಿಂಗ್ ನಿರ್ದೇಶಕರು ಮತ್ತು ಜೆ ಎಸ್ ನ ವರ್ಷ ಅಧ್ಯಕ್ಷರಾಗಿರ್ತಕ್ಕಂಥ ವಿದೇಶಿಗಳಿರ್ತಕ್ಕಂಥ ನಾಗರಾಜ ನಮ್ಮ ಪ್ರಕಾಶ ಹಾಗೂ ಸ್ವಾಮಿಗೌಡರೇ ಪದ್ಮಸ್ವಾಮಿಗಳೇ ಮತ್ತು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟರಾಮಣ್ಣ ಹಾಗೂ ವಕೀಲ ಸಂಘದ ಅಧ್ಯಕ್ಷರು ನಮ್ಮ ತಾಲೂಕಿನ ನಾಯಕರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿಯವರೇ ನಮ್ಮ ಡಿ ವಿ ಬಸ್ ಮಾಲೀಕರು ರಾಜೇಂದ್ರವರೇ ನಮ್ಮ ಕುಂದಾಸ್ಪಲ್ಲಿ ರಾಜೇಂದ್ರವರೇ ಸೌಮ್ಯಗೌಡರೇ ಮತ್ತು ಎಲ್ಲರಿಗಿಂತ ಮುಂಚೆ ಅವರಿಗೆ ಶುಭ ಹೋಗಬೇಕು ನಮ್ಮ ಅಧಿಕಾರಿ ಕಿರಣ್ ಅವರು ಮಾತೃ ಮಿತ್ರರು ಹಾಗೂ ನಿಮ್ಮಾದ ಎಲ್ಲಾ ನಾಯಕರಿಗೂ ಹಾಗೂ ಗಡಗಲ್ಲಿ ಹಾಲು ಉತ್ಪಾದಕರ ಇವತ್ತೇನು ಹೊಸದಾಗಿ ನೀವು ನೂತನ ಪ್ರಾರಂಭ ಮಾಡ್ತಾ ಇದ್ರಿ. ಈ ತಾಯಿ ಗಡಗಲ್ಲಿ ತಾಯಿ ಆಗಿರ್ತಕ್ಕಂಥ ತಾಯಿ ಚೋಳೇಶ್ವರ ತಾಯಿ ಮತ್ತು ಮಾರಮ್ಮ ದೊಡ್ಡಮ್ಮ ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಉನ್ನತ ಮಟ್ಟಕ್ಕೆ ಈ ಸಂಘ ಹೋಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ. ಸ್ನೇಹಿತರೆ, ಒಂದು ನೋವಿನ ಸಂಗತಿ ಏನಂತಂದ್ರೆ, ಒಂದು ಊರಲ್ಲಿ ಡೈರಿ ಕೆಟ್ಟ ಹೆಸರು ಬಂದಾಗ ಆ ಊರಿಗೆ ಕೆಟ್ಟ ಹೆಸರು ಬರ್ತದೆ. ಬಹುಶಃ ನೀವು ನೋಡಿದ್ರು ಮನೆ ಮಾತ್ರದಲ್ಲಿ ಒಂದು ಪ್ರಕಟಣೆ ಆಯ್ತು, ಮುಳುಬಾಗಿಲು ತಾಲೂಕಲ್ಲಿ ಪೌಡರ್ ಹಾಕಿ ಹಾಲು ಮಿಕ್ಸ್ ಮಾಡ್ತಾವ್ರೆ ಅಂತ ಒಂದು ದಂಡ ನಡೀತದೆ ಅಂತ ಬಂತು. ಇವತ್ತು ನಿಮಗೆ ಗೊತ್ತಿದೆ, ಊರಲ್ಲಿ ಯಾರೋ ಒಂದು ತಪ್ಪು ಮಾಡಿದ್ರೆ ಆ ಊರು ಕೆಟ್ಟ ಹೆಸರು ಬರುತ್ತೆ, ತಾಲೂಕಲ್ಲಿ ಯಾವ್ದೋ ಒಂದು ತಪ್ಪು ಕೆಲಸ ಮಾಡ ತಾಲೂಕು ಕೆಟ್ಟ ಹೆಸರು ಬರುತ್ತೆ. ಸುಮಾರು ಜನ ಸ್ನೇಹಿತರು ಫೋನ್ ಮಾಡಿ ಏನ್ ನಿಮ್ಮೂರು ಈ ತರ ಮಾಡ್ತಾರಂತೆ, ನಿಮ್ಮೂರು ಈ ತರ ಮಾಡ್ತಾರಂತೆ. ಅಂದ್ರೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ ಮಾಧ್ಯಮದಲ್ಲಿ. ಮುಳುಬಾಗಿಲು ತಾಲೂಕು ಅಂತ ಹೊರತು ಪಡ್ಕೊಂಡು ಆ ಊರು ಅಂತ ಕರೆಯೋದಿಲ್ಲ. ಯಾಕಂದ್ರೆ ಒಂದು ಊರಿಂದ ತಪ್ಪು ಮಾಡಿದ್ರೆ ಒಂದು ತಾಲೂಕು ಕೆಟ್ಟಷ್ಟು ಬರುತ್ತೆ, ಜಿಲ್ಲೆ ಕೆಟ್ಟಷ್ಟು ಬರುತ್ತೆ. ಆದ್ರೆ ನಾನು ನಿಮಗೆ ಬೇಡ್ಕೊಳ್ಳೋದಂದ್ರೆ ಊರಿನ ವಿಚಾರದಲ್ಲಿ ಅವಾಗ ನನ್ನ ಪ್ರಕಾಶ ಒಂದು ಒಳ್ಳೆ ಉತ್ತಮ ಮಾತಾಡ್ತಾ ಇದ್ರು. ಏನಂದ್ರೆ ಇದು JDS ಆಗು BJP ಆಗು ಮತ್ತು ಕಾಂಗ್ರೆಸ್ ಆಗು ಅಂತ ಕರೆಯೋದಿಲ್ಲ. ಅದೇ ರೀತಿ ಜಾತಿವಾರು ಕೂಡ ಇದೆ, ಇದು ಮಾಲಪ್ಪ ಆಗು ಇನ್ನೊಬ್ರು ಜಾತಿ ಆಗು ಇನ್ನೊಂದು ಜಾತಿ ಆಗು ಅಂತ ಕರೆಯೋದಿಲ್ಲ. ಎಲ್ಲಾ ಸೇರಿ ಎಲ್ಲಾ ಮಕ್ಕಳಿಗೆ ಮತ್ತೆ ನಾವೆಲ್ಲರೂ ಬಳಸ್ತೀವಿ. ಇಂತ ಸಂದರ್ಭಕ್ಕೆ ಬಂದಾಗ ಈ ಒಂದು ರಾಜಕೀಯದಲ್ಲಿ ಜಾತಿನ ಹೆಂಗಿಸೋದು, ಅವರ ಪಕ್ಷವನ್ನು ಹೆಂಗಿಸೋದು ಡೈರಿದಲ್ಲಿ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಾ ಇದೀನಿ, ಮಾಡಕ್ ಹೋಗ್ಬಾರ್ದು. ಇತ್ತೀಚೆಗೆ ಮಾತ್ರದ ನಾನು ನೋಡಿದೆ ಏನಂತಂದ್ರೆ, ಬದುಕಿರ್ತಕ್ಕಂಥ ವ್ಯಕ್ತಿಗೆ ಸಾಯಿಸ್ಬಿಡೋ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮುಳುಬಾಗಿಲು ತಾಲೂಕಲ್ಲಿ ಅಂತ ಫ್ರಂಟ್ ಪೇಜ್ ಅಲ್ಲಿ ಬಂದಿತ್ತು. ನೀವು ನೋಡಿದ್ರೆ ಫ್ರಂಟ್ ಪೇಜ್ ಅಲ್ಲಿ ಬಂದಿತ್ತು. ಯಾಕಂತಂದ್ರೆ ಇವಾಗ ಏನಾಗುತ್ತಂದ್ರೆ, ಒಂದು ಸ್ಟೇಟ್ ಲೆವೆಲ್ ಮಾಧ್ಯಮದಲ್ಲಿ ಪ್ರಚಾರ ಆದಾಗ ನಾವು ತಾಲೂಕು ಬಂದ್ರೆ ಕೆಟ್ಟ ಹೆಸರು ಬರೋ ಚಾನ್ಸಸ್ ಇದೆ. ದಯವಿಟ್ಟು ನಾವೆಲ್ಲ ಒಂದು ಸ್ವಾಭಿಮಾನದಲ್ಲಿ ಬದುಕಂತಕ್ಕಂಥ ವ್ಯಕ್ತಿಗಳು ದಯವಿಟ್ಟು ಆ ಕೆಲಸ ನಾವು ಮಾಡಕ್ ಹೋಗ್ಬಾರ್ದು. ಇವತ್ತು ತಾಲೂಕು ಆಡಳಿತ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಬದುಕಿನವರಿಗೆ ಸತ್ತು ಹೋಗಿದೆ ಅಂತ ಸರ್ಟಿಫಿಕೇಟ್ ಕೊಡೋ ಮಟ್ಟಕ್ಕೆ ಶ್ರೀನಿವಾಸ ನಮ್ಮ ಮುಳುಬಾಗಿಲು ತಾಲೂಕು ಆಡಳಿತ ಹೋಗ್ತಾ ಇದೆ. ಇದನ್ನ ತಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಏನ್ ಕಾಸು ಕೊಟ್ಟರು ಏನ್ ವರ್ಕ್ ಬೇಕು ಬಂದಿದ್ದರು ನಿಮ್ಗೆ ಗೊತ್ತಿದೆ. ಕಾಸು ಇಲ್ಲದ ಡಿಪಾರ್ಟ್ಮೆಂಟ್ ಯಾವ್ದಿದೆ ಅಂತ ಹೇಳಿ ನೋಡೋಣ. ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕಾಸು ಕೊಡ್ಬೇಕು, ವರ್ಕ್ ಮಾಡಿಸ್ಕೊಬೇಕು, ವರ್ಕ್ ಮಾಡಿಸ್ಕೊಬೇಕು. ಆ ಮಟ್ಟಕ್ಕೆ ನಮ್ಮ ತಾಲೂಕು ಹೋಗ್ತಾ ಇದೆ ಸ್ನೇಹಿತರೆ. ನಾವೆಲ್ಲ ಯೋಚನೆ ಮಾಡತಕ್ಕಂತ ಸಮಯ ಬಂದಿದೆ. ದಯವಿಟ್ಟು ಮುಳುಬಾಗಿಲು ತಾಲೂಕು ಅಂತಂದ್ರೆ ಏ ಪಕ್ಕೂರು ಬಗ್ಗೆ ಮಾತ್ರ ನಮ್ಗೆ ಒಂದು ಮಟ್ಟಕ್ಕೆ ಹೋಗ್ಬಾರ್ದು. ನಾವೆಲ್ಲ ಮುಳುಬಾಗಿಲು ತಾಲೂಕಲ್ಲಿ ಇದೀವಿ. ನಮ್ಮ ತಾಲೂಕಿನ ಶ್ರೇಷ್ಠ ಮತ್ತು ಶ್ರೇಯಸ್ಸು ಬಯಸ್ತಕ್ಕಂತ ಒಂದು ನಮ್ಗೆ ಬೇಕಾಗುತ್ತೆ, ಶ್ರೇಯಸ್ಸು ಬಯಸ್ತಕ್ಕಂಥ ವ್ಯಕ್ತಿಗಳು ನಮ್ಗೆ ಬೇಕಾಗುತ್ತೆ. ನಾವೆಲ್ಲ ಒಂದು ಗುಂಪಲ್ಲಿ ಇದೀವಿ. ದಯವಿಟ್ಟು ಯಾರು ಅಂತ ಆ ವಿಚಾರದಲ್ಲಿ, ಸಂಘದ ವಿಚಾರದಲ್ಲಿ, ಸ್ಕೂಲ್ ವಿಚಾರದಲ್ಲಿ ರಾಜಕೀಯ ಮಾಡೋದು, ಅದನ್ನು ಬೇರೆ ಬೆರೆಸೋದ ಕೆಲಸ ಮಾಡಕ್ ಹೋಗ್ಬೇಡಿ. ನಮ್ಮೆಲ್ಲರೂ ಕೆಟ್ಟಸು ಬರುತ್ತೆ. ಬಹುಶಃ 176ನೇ ಡೈರಿ ಇದು ನಮ್ಮ ಮುಳುಬಾಗಿಲು ತಾಲೂಕಲ್ಲಿ, 176ನೇ ನವೀಕೃತ ಡೈರಿ ಇದು. ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾವು ಬಯಸ್ತೀವಿ. ಡೈರಿ ಮತ್ತು ಸ್ಕೂಲ್ ಚೆನ್ನಾಗಿದ್ರೆ ಆ ಒಂದು ರಾಜಕೀಯ ಬೇರೆ ಬರೋಣ. ರಾಜಕೀಯ ಬಂದಾಗ ರಾಜಕೀಯ ಮಾಡ್ಕೋಣ, ರಾಜಕೀಯ ಎಲೆಕ್ಷನ್ ಬಂದಾಗ ರಾಜಕೀಯ ಮಾಡೋಣ. ಅದಕ್ಕೆ ಮುಂಚೆ ನಾವು ಯಾರು ಅನ್ನತೆ ಭಾಷೆ ಮಾಡೋದು ಬೇಡ. ಉನ್ನತ ಮಟ್ಟಕ್ಕೆ ಹೋಗ್ಲಿ. ಇವತ್ತು ಈ ಭಾಗದಲ್ಲಿ ಸುಮಾರು ನಾನು ಕೂಡ ಬಂದು ಸರ್ವಿಸ್ ಮಾಡ್ತಾ ಇದ್ದೀನಿ ನಿಮಗೂ. ಮತ್ತೆ ಈ ಊರಿಗೆ ನನ್ನ ಎಲೆಕ್ಷನ್ ಅಂದ್ರೆ ಫಸ್ಟ್ ಟೈಮ್ ಈ ಊರಿಗೆ ಬಂದಿದ್ರಿ. ಬಹುಶಃ ಬೆಳಗ್ಗೆ ವೆಂಕಟರಾಮಣ್ಣ ಇವತ್ತೇ ಕರಿಬೇಕಂತ ನಿರ್ಧಾರ ಮಾಡೋದು ಗೊತ್ತಿಲ್ಲ. ನಾವು ಬಂದಿದ್ದೀವಿ ಈ ಭಾಗದ ಎಲ್ಲ ನಾಯಕರಿಗೂ, ನಿಮಗೂ, ಈ ಊರಿನ ಮುಖ್ಯಸ್ಥರಿಗೂ, ಊರಿನ ಸದಸ್ಯರಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಒಳ್ಳೆಯದಾಗಿ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆ ಆಗಿದೆ. ಬರಬೇಕಾದ ಕೆರೆ ಎಷ್ಟು ಚೆನ್ನಾಗಿ ನೀರಿತ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ನೀರಿತ್ತು. ಬಹುಶಃ ನೀವು ಯೋಚನೆ ಮಾಡಿರ್ಬೇಕು, ಸುಮಾರು ಸ್ಟೇಟ್ಮೆಂಟ್ ಬರ್ತಾ ಇದ್ವು ಕೋಲಾರ ಜಿಲ್ಲೆಯಲ್ಲಿ ನನ್ನ ಹೆಜ್ಜೆ ಇಟ್ಟ ಮೇಲೆ ಚಳಿ ತುಂಬೋಗಿದೆ ಅಂತ. ಅಲ್ಲ, ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಲಾಕ್ಡೌನ್ ಇಂದ ಯಾಕೆ ಮಳೆ ಜಾಸ್ತಿ ಬಂತು, ಯಾವತ್ತು ಬಂದಿಲ್ಲ ಮಳೆ ಯಾಕೆ ಬಂತು, ಲಾಸ್ಟ್ ವರ್ಷದಲ್ಲಿ ಲಾಕ್ಡೌನ್ ಮಾಡಿದ್ವಲ್ಲ, ವಾಯುಮಾನ ತಾಪದಿಂದ ಇವತ್ತು ಮಳೆ ಯಥೇಚ್ಛವಾಗಿ ಬಂದಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಳೆ ಯಥೇಚ್ಛವಾಗಿ ಎಲ್ಲಾ ರೈತರು ಮಕ್ಕಳು ಇದಾಗ್ತಾ ಇದೆ. ಬಟ್ ನಮ್ಮ ರಘುರಾಮ್ ಮಾತಂದ್ರು ತುಂಬಾ ಸೂಕ್ಷ್ಮವಾದ ಮಾತ. ಎಲ್ಲರೂ ಹಕ್ಕಿದೆ, ಖಾಸಗಿಯವರು ಎಲ್ರಿಗೂ ಹಕ್ಕಿದೆ, ನಮಗ್ ಹಕ್ಕಿಲ್ಲ.
ಇವತ್ತು ನಮ್ಮ ಆಲೋಚನೆ ಹೇಳಿದ್ರು ಕ್ವಾಲಿಟಿ ಹಾಕ್ಬಿಟ್ರೆ 4 ರೂಪಾಯಿ ಜಾಸ್ತಿ ಬರುತ್ತೆ ಅಂತ. ಆ ಕ್ವಾಲಿಟಿ ಕೊಡೋದು ಆ ಕ್ವಾಲಿಟಿ ಬಿಡೋದು ನಿಮ್ ಕೈಯಲ್ಲಿ ಇರ್ತದೆ. ದಯವಿಟ್ಟು ಎಲ್ಲರೂ ಕ್ವಾಲಿಟಿ ಹಾಲು ಕೊಟ್ಟು ಕ್ವಾಲಿಟಿ ಉತ್ಪನ್ನ ಕೊಟ್ಟು ಒಳ್ಳೆಯ ದುಡ್ಡು ಸಂಪಾದನೆ ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಂದಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.